ಆದ್ದರಿಂದ ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಥರ ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಕಾಲೇಜುಗಳು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಹಾಗೆಯೇ ನಮ್ಮಲ್ಲಿ ಏನು ನಾವು ಬೆಳಿಗ್ಗೆ ಎದ್ದು ಪೇಪರಲ್ಲಿ ಟಿ ವಿಲಿ ನೋಡ್ತಾ ಇರ್ತೀವಿ, ಕುಡಿದು ಗಲಾಟೆ ಮಾಡ್ಕೊಳೋದು, ಹೊಡೆದಾಡೋದು, ಕೊಲೆಗಳು, ದರೋಡೆಗಳು ಹೆಚ್ಚಿಗೆ ಆಗ್ತಾ ಇದೆ. ಈ ಒಂದು ಒಳ್ಳೆಯ ಪ್ರಯತ್ನ ಇದು. ಈ ಥರ ಪ್ರಯತ್ನಗಳು ಇನ್ನೂ ಹೆಚ್ಚೆಚ್ಚಿಗೆ ಆಗಿ ನಮ್ಮ ಸಮಾಜ ಸುಧಾರಿಸಲಿ ಮತ್ತು ಇಂಥ ಒಂದು ಕೃತಿಗಳು ಕಮ್ಮಿ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು. ಹಾಸನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಟಾರ್ಗೆಟ್ ಪಿ ಯು ಕಾಲೇಜಿನ ಸಮಿತಿ ಆಶ್ರಯದಲ್ಲಿ ನಗರದಲ್ಲಿ ವ್ಯಸನಮುಕ್ತ ಕಾರ್ಯಕ್ರಮವನ್ನು ಅದರಲ್ಲೂ ಏಕೆ ಅಂಡರಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವು ಬಹಳ ಅವಶ್ಯಕ. ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ಇವ ಟಾರ್ಗೆಟ್ ಪಿ ಯು ಕಾಲೇಜಿನ ಒಂದು ಸಹಭಾಗಿತ್ವದಲ್ಲಿ ಸುಮ್ಮವಾದಂಥ ಕಾರ್ಯಕ್ರಮ ಹಾಸನ ನಗರದಾದ್ಯಂತ ಅಥವಾ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು. ನಮ್ಮ ಇಲಾಖೆಯಿಂದ ಸಂಪೂರ್ಣವಾದಂಥ ಸಹಕಾರವನ್ನು ನೀಡುತ್ತೇವೆ. ಈಗಲೂ ಕೂಡ ಅಂದರೆ ಹಲವಾರು ವರ್ಷಗಳಿಂದ ವ್ಯಸನಮುಕ್ತ ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯೊಂದಿಗೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇವಾಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಪ್ರಚಾರ ಮಾಡಿದ್ರೆ ವ್ಯಸನಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳಿ ನಾನು ಎಲ್ಲರಿಗೂ ವಂದನೆಗಳು. ಈಗಿನ ವರಪ್ರದ ಎಜುಕೇಷನ್ ಟ್ರಸ್ಟ್ ಅದರ ಟಾರ್ಗೆಟ್ ಪಿ ಯು ಕಾಲೇಜ್ ವತಿಯಿಂದ ಮದ್ಯಪಾನ ಹಾಗೂ ವ್ಯಸನಮುಕ್ತ ಕಾರ್ಯಕ್ರಮವನ್ನು ಈ ಸಮಾಜಕ್ಕೆ ಕಂಟಕವಾಗಿರುವ ಮದ್ಯಪಾನ, ಮಾದಕ ದ್ರವ್ಯ, ಇತರ ಖಿನ್ನತೆಗಳಿಂದ ಒಳಗಾಗಿರೋದನ್ನು ಅವರನ್ನು ಸರಿದಾರಿಗೆ ತರಲಿಕ್ಕೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ಈ ಕಾಲೇಜು ನೀಡ್ತಾ ಇದ್ದಾರೆ. ಕಾಲೇಜು ಹೆಸರೇ ಚೆನ್ನಾಗಿದೆ, ಟಾರ್ಗೆಟ್. ಬರೀ ವಿದ್ಯಾವಂತ ಕೊಡೋದೇ ಟಾರ್ಗೆಟ್ ಅಲ್ಲ. ಇವ್ರದ್ದು ಸಮಾಜವನ್ನು ಸರಿದಾರಿಗೆ ತರುವುದು, ಸಮಾಜದ ಸ್ವಾಸ್ಥ್ಯ ಹಾಗೂ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಈ ಕಾಲೇಜಿನವರು ಮುಂಚೂಣಿಯಲ್ಲಿದ್ದಾರೆ. ಈ ಇವತ್ತು ಇದರ ಈ ಅಡ್ವರ್ಟೈಸ್ ಬೋರ್ಡ್ ಹಾಕೋದರ ಮೂಲಕ ಸಮಾಜದಲ್ಲಿ ಈ ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮದ್ಯಪಾನ ಹಾಗೂ ವ್ಯಸನಮುಕ್ತವಾಗಲು ಇದು ಒಂದು ಒಳ್ಳೆಯ ಅವಕಾಶ. ಇದನ್ನು ಬಹಳ ಜನ ಓದಿ ತಿಳ್ಕೊಂಡು ಇದರಿಂದ ಮುಕ್ತರಾಗಬಹುದು. ಇದನ್ನು ಬೇರೆ ಕಡೆ ಪ್ರಚಾರ ಮಾಡಿ ಎಲ್ಲರೂ ಇತರರು ಇವರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ಪ್ರಚಾರ ನೀಡಿದಲ್ಲಿ ನಾವು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಈ ಮದ್ಯಪಾನ ಮುಕ್ತರು ಹಾಗೂ ವ್ಯಸನಿಗಳನ್ನು ನಾವು ಕಡಿಮೆ ಮಾಡಬಹುದು. ಬಹಳ ಈ ಜಾಲ ಬಹಳ ದೊಡ್ಡದಾಗಿದೆ, ಮದ್ಯಪಾನ ಹಾಗೂ ಮಾದಕ ದ್ರವ್ಯಗಳು. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ ನಿಟ್ಟಿನಲ್ಲಿ ಈ ಟಾರ್ಗೆಟ್ ಪಿ ಯು ಕಾಲೇಜಿನವರು ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತಿದ್ದೇನೆ. ಇದನ್ನು ಪ್ರತಿಯೊಬ್ಬರೂ ಸಹ ಎಲ್ಲರೂ ಈ ಥರ ಕಾಲೇಜಿನವರು ಈ ರೀತಿ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರೆ. ಇದರಿಂದ ಜನಕ್ಕೆ ಒಳ್ಳೆಯದಾಗುತ್ತೆ. ಇದನ್ನು ಎಲ್ಲರೂ ಅರಿತು ತಿಳಿದು ಬಾಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಟಾರ್ಗೆಟ್ ಪಿ ಯು ಕಾಲೇಜಿನವರು ಒಂದು ವ್ಯಸನಮುಕ್ತ ಭಾರತ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮಲ್ಲಿ ಏನಾಗಿದೆ ಅಂದರೆ ಹೆಚ್ಚಿಗೆ ಯುವಕರು ಈ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ನಾವು ಈ ಪಿ ಯು ಎಸ್ ಎಲ್ ಸಿ ಓದ ಮಕ್ಕಳುಗಳು ಈ ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದನ್ನು ನಾವು ಈಗ ನೋಡ್ತಾ ಇದ್ವಿ. ಮತ್ತು ಡ್ರಗ್ಸು ಈಸಿಯಾಗಿ ಸಿಗ್ತಾ ಇದೆ. ಇಂಥ ಒಂದು ಅರಿವನ್ನು ಮೂಡಿಸಿ ನಮ್ಮಲ್ಲಿ ಮಕ್ಕಳಲ್ಲಿ ಒಂದು ಒಳ್ಳೆಯ ದಾರಿಗೆ ಸರಿದಾರಿಗೆ ತರಲು ಇದು ಭಾಳ ಅನುಕೂಲ ಆಗುತ್ತೆ. ಈ ಥರದ್ದು ಪ್ರಚಾರಗಳು ಮತ್ತು ಇದನ್ನು